ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರು. ನಮ್ಮ ಮನೆತನದ ಎಲ್ಲ ನಮ್ಮ ತಂದೆಯವರು ಅಣ್ಣ ತಮ್ಮಂದಿರೆಲ್ಲ ಜೈಲಿಗೆ ಹೋದವರೇ. ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಅಂಕೋಲಾದಲ್ಲಿ ಸುಮಾರು 450 ವರ್ಷದಿಂದ ಗಣಪತಿ ಮೂರ್ತಿಯನ್ನ ಇಡುತ್ತಾ ಅಥವಾ ಕೂರಿಸುತ್ತಾ ಬಂದಿರುವ ಮನೆತನ, ಅಷ್ಟೇ ಅಲ್ಲದೆ ಮೂರ್ತಿ ತಯಾರಕರು ಹೌದು. ದೈವಿಕ ಆಕರ್ಷಣೆ ಹೊಂದಿರುವ ಅಂಕೋಲಾದ ಮಹಲೆ ಮನೆಯ ಗಣಪತಿಯ ವಿಶೇಷ ಮಹಿಮೆಯನ್ನು ತಿಳಿಯೋಣ. ಬನ್ನಿ ಸ್ನೇಹಿತರೆ, ಮಹಲೆ ಮನೆಯ ಗಣಪತಿಯನ್ನು ನೋಡುವುದರ ಜೊತೆಗೆ ಗಣಪತಿಯ ವಿಶೇಷ ಮಹಿಮೆಯನ್ನು ತಿಳಿಯೋಣ. ನಮಸ್ಕಾರ ಇವರೇ. ನಮಸ್ಕಾರ. ನಿಮ್ಮ ಮಹಲೆ ಮನೆಯ ಗಣಪತಿ ಬಗ್ಗೆ ತುಂಬ ಕೇಳಿದ್ದೀವಿ ನಾವು. ಹೌದು, ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ನಿಮ್ಮ ಗಣಪತಿ. ನಮ್ಮ ಅಂಕೋಲಾದಲ್ಲಿ ಮಹಾಲಯ ಮನೆ ಗಣಪತಿಯನ್ನ ಕೇಳುವಂತ ಅವಶ್ಯಕತೆ ಇಲ್ಲ, ಅಂಕೋಲಾಕ್ಕೆಲ್ಲರಿಗೂ ಗೊತ್ತು. ಅಂಕೋಲಾ ಬಿಟ್ಟು ಹೊರಗಡೆ ನೋಡ್ತಾರಲ್ಲ, ಅವರಿಗೆ ಇಲ್ಲಿನ ಒಂದು ಗಣಪತಿಯ ಒಂದು ವಿಶೇಷತೆ, ಈ ಎಷ್ಟು ವರ್ಷದಿಂದ ಪ್ರಾರಂಭ ಆಯ್ತು ಅಂತ ಸ್ವಲ್ಪ ಹೇಳಿ. ನಾನು ವಸಂತ್ ಪುಂಡ್ಲಿಕ್ ಮಹಾಲೆ, ಕಾಕರಮಠ, ಅಂಕೋಲಾ. ಈ ಗಣಪತಿ ಉತ್ಸವ ಈ ಹಿಂದಿನಿಂದ ನಮ್ಮ ಅಜ್ಜನ ಕಾಲದಿಂದ ನಡೀತಾ ಬಂದಿದೆ. ಆ ವೇಳೆಯಲ್ಲಿ ಇಷ್ಟು ಪ್ರಸಿದ್ಧಿಗೆ ಬಂದಿರಲಿಲ್ಲ. ಆಮೇಲೆ ಅವರು ಸಹ ಕಲಾವಿದರು, ನಮ್ಮ ಅಜ್ಜ ಕೃಷ್ಣ ಮಹಾಲೆ ಅಂತ, ಕೃಷ್ಣ ಮಹಾಲೆ ಅಂತ. ಅವ್ರ ತರುವಾಯ ನಮ್ಮ ತಂದೆಯವರು ಎಲ್ಲ ಅಣ್ಣ ತಮ್ಮಂದರಿಗಿಂತ ವಿಶಿಷ್ಟವಾದ ಕಲೆಯನ್ನು ಹೊಂದಿದಂಥ ಈ ಕಲಾ ವಿಭಾಗದಲ್ಲಿ ಅವರು ಕಾರ್ಯನಿರತರಾಗಿದ್ದರು. ಅದು ದೈವದತ್ತವಾದಂಥ ಕಲೆ ಅವರಲ್ಲಿ ಇತ್ತು. ಅದು ಅದು ವಿಶಿಷ್ಟತೆ ಅಂದರೆ ಇಂಥ ಮೂರ್ತಿ ಯಾರ ಕೈಯಲ್ಲೂ ಇನ್ನೂವರೆಗೂ ಆಗಿಲ್ಲ ಈ ಟೈಪಿಂದು. ಹೌದು, ಜನ ಹೇಳೋದು ಈ ಒಂದು ಮಹಾಲೆ ಮನೆ ಗಣಪತಿ ನೋಡಿದ್ರೆ ಸಾಕು, ಎಲ್ಲ ಗಣಪತಿ ನೋಡಿದಂಗೆ. ಅಂಕೋಲಾಕ್ಕ ಮಹಾರಾಜನೇ ಅದು, ಮಹಾರಾಜ. ಈಗ ಉತ್ತರ ಕನ್ನಡದಲ್ಲಿ ಮಹಾರಾಜ ಅಂತ ಹೆಸರು ಪಡೆದುಕೊಂಡಿದ್ದೆ. ಈಗ ವಿಜಯ ಕರ್ನಾಟಕ ಪತ್ರಿಕೆಯವರು ಕಳೆದ ವರ್ಷ ಅವರ ಪತ್ರಿಕೆಯಲ್ಲಿ ಬರ್ತಾರೆ, ಮುಂಬೈಯಲ್ಲಿ ಯಾವ ರೀತಿ ಲಾಲ್ ಭಾಗದಲ್ಲಿ ಮುಂಬೈಯ ಮಹಾರಾಜ ಅಂತ ಹೇಳ್ತಾರೆ ಲಾಲ್ ಭಾಗ ಗಣಪತಿಗೆ, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಮಹಾರಾಜ ಮಾಲೆ ಮಾಲೆ ಗಣಪತಿ ಮಹಾರಾಜನೇ ಗಣಪತಿ ಹೇಳ್ಬಹುದು. ಅದರೊಂದು ವಿಶೇಷತೆನೇ ಹೊಂದಿದೆ. ಹೌದು, ಸ್ವಲ್ಪ ಅದ್ರ ಬಗ್ಗೆ ಎಷ್ಟು ವರ್ಷ ಅಂದ್ರೆ ಇದರ ಮುಖ ಇನ್ನೂವರೆಗೂ ಯಾರ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಟೈಪಿಂದು ತಂದೆಯವರು ಇದಕ್ಕೆ ಹೊಸ ರೂಪ ಕೊಟ್ಟರು, ಮನುಷ್ಯನ ರೂಪವನ್ನು ಕೊಟ್ಟರು ಅದಕ್ಕೆ. ಮತ್ತು ಬಣ್ಣದಲ್ಲಿ ಸಹ ಹಿಂದೆ ಸಿಂಧೂರ ಗಣಪತಿ ಅಂತಿದ್ರು, ಆದರೆ ಮೈ ಬಣ್ಣ ಅದನ್ನು ಅಂಕೋಲಾದಲ್ಲಿ ಪ್ರಾರಂಭ ಮಾಡಿದವರು ಹಿ ವಾಸ್ ದಿ ಫಸ್ಟ್ ಮ್ಯಾನ್. ಇಂಥ ಮಲ್ಟಿ ಕಲರ್ ಮಿಕ್ಸ್ ಮಾಡಿ ಮೈ ಬಣ್ಣ ತಯಾರು ಮಾಡಿದವರು ಅವರು. ಇದು ಅದನ್ನ ಇತರರು ಈಗ ಅನುಕರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಮೂರ್ತಿ ಅವರು ಭಕ್ತಿಪೂರ್ವಕ ಮಾಡ್ತಾ ಇದ್ರು, ಅದೇ ತರ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಅದು ರಕ್ತಗತವಾಗಿ ನನ್ನಲ್ಲಿ ಹರಿದು ಬಂತದ್ದು ಆ ಕರೆ. ನಾನು ಈಗ ನನಗೀಗ 83 ವರ್ಷ ವಯಸ್ಸು, 83 ವರ್ಷ ವಯಸ್ಸು. 65 ವರ್ಷದಿಂದ ತಂದೆಯವ್ರ ಜೊತೆಯಲ್ಲಿ ಕೆಲವು ವರ್ಷ ನಾನು ಕೆಲಸ ಮಾಡಿದೆ. ಈಗ ನನ್ನ ಕೈಯಿಂದ ಒಟ್ಟು 65 ಈ ಮೂರ್ತಿ ಮಾಲೆ ಮನೆ ಗಣಪತಿ ಮೂರ್ತಿ ತಯಾರಾಗಿವೆ. 65 ವರ್ಷಗಳ ತನಕ ನಮ್ಮ ಮನೆ ಗಣಪತಿ ಮಾಲೆ ಮನೆ ಗಣಪತಿ ಮೂರ್ತಿ ಮಾಡಿದ್ದೇನೆ ನಾನು. ಹೌದು, ಒಂದೇ ಟೈಪ್ನಲ್ಲಿ ಜನ ಹೇಳ್ತಾ ಇರೋದು ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಬಂದು ಅದೇ ಗಣಪತಿಯನ್ನು ಈವರೆಗೂ ನೋಡ್ತಾ ಇದ್ದೇವೆ ಅಂತ. ಕಾರಣ ಅದಕ್ಕೆ ಒಂದು ವಿಶಿಷ್ಟತೆ ಇದೆ ಅದರಲ್ಲಿ. ನೋಡ್ತಾ ಜನ ಈಗ ಇಲ್ಲಿ ನೋಡ್ಲಿಕ್ಕೆ ಬರ್ತಾರೆ, ಬಂದಾಗ ಅವರು ಅವರಿಗೆ ಹೇಳ್ತಾ ಹೋಗ್ತಾರೆ ಇಲ್ಲಿಂದ ಕಾಲು ತೆಗಿಲಿಕ್ಕೆ ಮನಸ್ಸು ಬರ್ತಿಲ್ಲ, ನಾವು ಮಾತಾಡ್ತಾ ಇರಬೇಕು ಅಂದ್ರೆ ನಮ್ಮ ಜೊತೆ ಗಣಪತಿ ಮಾತಾಡ್ತಾ ಇದ್ದಾನೆ ಈ ತರ ನಮ್ಮ ಭಾವನೆ ಆಗ್ತದೆ, ಅಟ್ರಾಕ್ಷನ್ನು. ಅದು ಯಾಕಂದ್ರೆ ನಾವು ಭಕ್ತಿಪೂರ್ವಕ ಅದನ್ನು ಮಾಡ್ತೇವೆ, ಮಾಡುವಾಗಲೇ ಅದರಲ್ಲಿ ಶಕ್ತಿ ತುಂಬಿರ್ತದೆ. ಅದು ವಿಲ್ ಪವರ್ ಅಂತಲ್ಲ, ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಇಲ್ಲಿ ನಡೀತಾ ಇದೆ. ಇಲ್ಲಿ ದೇವರಲ್ಲಿ ಏನು ಹೇಳಿಕೆ ಮಾಡಿಕೊಂಡ್ರೆ ಎಲ್ಲರಿಗೂ ಕಾರ್ಯಸಿದ್ಧಿಯಾಗಿದೆ. ಕೆಲವರು ಕಷ್ಟದಿಂದ ಬಂದವರು, ಕಷ್ಟದಲ್ಲಿದ್ದವರು ಇಲ್ಲಿ ಬಂದ್ಕೊಂಡು ಹೇಳಿಕೆ ಮಾಡ್ಕೊಡ್ತಾರೆ. ಎಲ್ಲ ಕಡೆಯಿಂದ ಭಾಗದಿಂದ ಜನ ಬರ್ತಾರೆ ಇಲ್ಲೇ. ಎಲ್ಲಿಂದ ಅಂದರೆ ಮಹಾರಾಷ್ಟ್ರದಿಂದ, ಗೋವಾದಿಂದ, ಕಡೆಗೆ ಈ ಕೇರಳ ಬೌಂಡ್ರಿಯಿಂದ, ಆಂಧ್ರ ಪ್ರದೇಶ ಬೌಂಡ್ರಿಯಿಂದ ಮತ್ತು ತಮಿಳುನಾಡು ಬೌಂಡ್ರಿಯಿಂದ ಕೆಲವು ಜನ ಇಲ್ಲಿ ಭಕ್ತರು ಬರ್ತಾರೆ. ಅವರು ಹರಕೆ ಹೇಳ್ಕೊಳ್ತಾರೆ, ಅವರ
ಹರಕೆ ಸಾರ್ಥಕತೆ ಉಂಟಾಗ್ತದೆ ಆ ಹರಕೆಯದು. ಮತ್ತು ಅವರು ಅವರ ಕೆಲಸ ಆದ ಕೂಡಲೇ, ಅವರ ಕಷ್ಟ ಪರಿಹಾರ ಆದ ಕೂಡಲೇ, ಇಲ್ಲಿ ಅವರ ಕಷ್ಟ ನಿವಾರಣೆ ಆದರೆ ಅವರು ಇಲ್ಲಿ ಬಂದು ತಮ್ಮ ಮನಸ್ಸಿನಿಂದ ನಾವೇನು ಯಾರಿಗೂ ಇಂಥದ್ದೇ ಆಭರಣ ಹಾಕಿ ಅಂತ ನಾವು ಹೇಳೋತಾ ಇಲ್ಲ, ಅವರಾಗಿ ದೇವರಿಗೆ ತಂದು ಕೊಡ್ತಾರೆ. ಅಂದ್ರೆ ಒಂದು ಎಷ್ಟು ಜನ ನಿಮಗೆ ಆಭರಣಗಳನ್ನು ಕೆಲವೊಂದಿಷ್ಟು ಭಕ್ತಿ ಪೂರ್ವಕ ಹರಕೆ ಪೂರ್ವಕ ಕೊಟ್ಟಿದ್ದಾರೆ ಇಲ್ಲಿ? ಹೌದು, ಹರಕೆಯಿಂದ ಕೊಟ್ಟಿದ್ದಾರೆ. ಕೆಲವು ಮಹತ್ವದಂದ್ರೆ ಅದು ಕಿರೀಟ, ತ್ರಿಶೂಲ, ಗದೆ ಇವೆಲ್ಲ ಆಭರಣಗಳು ನಮ್ಮ ಮನೆಯದು, ಸ್ವಂತ ಮನೆಯದು. ಕಿರೀಟ ಮತ್ತು ಕಿರೀಟ, ಗದೆ, ತ್ರಿಶೂಲ ಇವೆಲ್ಲ ನಮ್ಮ ಮನೆ. ಮತ್ತು ಬಾಜು ಬಂದು ಕೈ ಕೈಗೆ ಹಚ್ಚಿದ್ದು ಇವೆಲ್ಲ ಬಂಗಾರದ ಆಭರಣಗಳು, ಅದು ನಮ್ಮ ಮನೆ ಇದೆ, ಮನೆಯವರದು. ನಮ್ಮ ಅಣ್ಣದ ಮಂದಿರು ಎಲ್ಲರೂ ಕುಡ್ಕೊಂಡು ಮಾಡಿದ್ದಾರೆ. ಇನ್ನೊಂದಂದರೆ ಇಲ್ಲಿ ಹರಕೆ ಹೇಳ್ಕೊಂಡವರಿಗೆ ಅದು ಸೋಲು ಅನ್ನೋದು ಇಲ್ಲ, ಈ ಪ್ರತೀತಿ ಈ ಗಣಪತಿಗೆ ಎಲ್ಲಿ ಇದೆಯಾ, ಜನ ನಂಬ್ತಾರೆ. ನಂಬಿಕೆ ಮಹತ್ವದ್ದು, ನಂಬಿದವರ ಪಾಲಿನ ಕಲ್ಪತರು ನೀನೇ ಅಂತ ಒಂದು ಮಾತಿದೆ. ಅದೇ ಥರ ಈ ಮಹಾಗಣಪತಿ ಯಾರು ನಂಬುತ್ತಾರೆ ಅವರ ಕೆಲಸ ಸಿದ್ಧಿ ಆಗ್ತದೆ, ಅದು ಫಲಪ್ರದ ಆಗ್ತದೆ ಅಂತ ನಂಬಿಕೆ ಮಹತ್ವದ್ದು. ಇದು ಎಷ್ಟು ವರ್ಷದಿಂದ ಈ ಗಣಪತಿ ಇಲ್ಲಿ? ಸುಮಾರು 450 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಗಣಪತಿ ಇದು ಮೂರ್ತಿ ಸ್ಥಾಪನೆ ಮಾಡಿದ್ದೆ. ಈವರೆಗೂ ಮಾಡ್ತಾ ಬಂದಿದ್ದೇವೆ. ನಮ್ಮ ಅಜ್ಜನ ಕಾಲದಲ್ಲಿ, ಅವರ ಪೂರ್ವಜರ ಕಾಲದಲ್ಲಿ ಅದು ನಡೀತಾ ಬಂದಿದೆ. ಆದರೆ ಇದಕ್ಕೆ ವಿಶಿಷ್ಟತೆ ತಂದುಕೊಟ್ಟವರು ನಮ್ಮ ತಂದೆಯವರು. ಈ ಉತ್ಸವ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಜನ ಬರಲಿಕ್ಕೆ ಇಷ್ಟು ಕ್ರೌಡ್ ಜನಸಂದಣಿ ಆಗಲಿಕ್ಕೆ ಕಾರಣ ಅಂದರೆ ಆ ಕಾಲದಲ್ಲಿ ಇಲ್ಲಿ ಯಾವ ಸಾರ್ವಜನಿಕ ಗಣಪತಿಯೂ ಇಲ್ಲಾಗಿತ್ತು. ಇದು ವಿಶಿಷ್ಟವಾದ ಗಣಪತಿ ಮೂರ್ತಿ ಇಲ್ಲಿ ತಯಾರಾಗ್ತದೆ. ಹೌದು, ನಮ್ಮದು ಒಂದೇ ಗಣಪತಿ ಇತ್ತು. ಮತ್ತು ಅದು ಪ್ರಸಿದ್ಧಿಗೆ ಬರಲಿಕ್ಕೆ ಕಾರಣ ಸ್ವಾತಂತ್ರ್ಯ ಸಂಗ್ರಾಮದ ಕಾಲ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರು. ನಮ್ಮ ಮನೆತನದ ಎಲ್ಲ ನಮ್ಮ ತಂದೆಯವರು ಅಣ್ಣ ತಮ್ಮಂದಿರೆಲ್ಲ ಜೈಲಿಗೆ ಹೋದವರೇ. ನಮ್ಮ ತಂದೆಯವರು ಸಹ ಜೈಲಿಗೆ ಹೋದ್ರು, ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ, ಚಲ್ಲಿ ಜಾವ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಇನ್ನೊಂದು ಅಂದರೆ ಈ ಗಣಪತಿಗೆ ಲೋಕಮಾನ್ ತಿಲಕರು ಇಲ್ಲಿ ಬಾಂಬೆಯಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಪುಣಾದಲ್ಲಿ ಅವರೇನು ಈ ಗಣಪತಿ ಉತ್ಸವಕ್ಕೆ ರಾಜಕೀಯ ಸ್ವರೂಪ ತಂದು ಕೊಟ್ಟರಲ್ಲ ಆ ಕಾಲದಲ್ಲಿ, ಅದೇ ರೀತಿ ಅಂಕೋಲೆಯಲ್ಲಿ ಪ್ರಥಮವಾಗಿ ನಮ್ಮ ತಂದೆಯವರು ಅದನ್ನು ಸಾಧಿಸಿದ್ದಾರೆ. ಅದೇ ಸ್ವರೂಪ ರೂಪದಲ್ಲಿ ಇಲ್ಲಿ ಅವರಿಗೂ ಏನು ಗೊತ್ತಿಲ್ಲ, ತಿಳಕರು ಮಾಡಿದ್ದು ಅವರಿಗೇನು ಗೊತ್ತಿಲ್ಲ. ಅವರು ನಮ್ಮ ತಂದೆಯವರು ಕೇವಲ 3ನೇ ಕನ್ನಡ ಪ್ರಾಥಮಿಕ 3ನೇ ಇಯತ್ತೆ ಕಲಿತವರು. ಆದರೆ ಅವ್ರ ಕಲೆ ನೋಡಿದರೆ, ವಿಶಿಷ್ಟತೆ ನೋಡಿದರೆ ಅವರಿಗೆ PhD ಯಾರಾದರೂ ಕೊಡ್ಬೋದಿತ್ತು ಅನಿಸ್ತದೆ. ಹೀಗೆ ಯಾಕಂದರೆ ಅವರು ಬಣ್ಣದಲ್ಲಿ ಸಹ ಬಹಳ ಚೇಂಜ್ ಮಾಡಿದರು. ಅದಕ್ಕೆ ಅಟ್ರಾಕ್ಷನ್ ಬರುವ ಹಾಗೆ ಮಾಡಿದರು. ಆ ಮೂರ್ತಿಯಲ್ಲಿ ಸಹ ಅಟ್ರಾಕ್ಷನ್ ಬರುವ ಹಾಗೆ ಅವರು ಮಾಡಿದರು. ದೈವಿಕ ಕಳೆಯನ್ನು ಅದರಲ್ಲಿ ತುಂಬುತ್ತಿದ್ದರು. ಬಹಳಷ್ಟು ಭಕ್ತ ಜನರು ಬರ್ತಾರೆ. ಮುಸ್ಲಿಮರು ಸಹ ಭಜಕರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ. ಅವರು ತೋರಿಸ್ಕೊಳ್ಳೋದಿಲ್ಲ ಹೊರಗೆ, ಆದರೆ ಒಳಗಿಂದೊಳಗೆ ಸತ್ಯಕರೆ ಅವರು ಇವರು ಅಲ್ಲಿ ಇಲ್ಲಿ ಬಂದುಕೊಂಡು ಭಜಕ ದೇವರಿಗೆ ನಡೆಸ್ಕೊಳ್ತಾರೆ. ಮತ್ತು ಅವರಿಗೆ ಅದರ ಫಲಶ್ರುತಿ ಆಗಿದೆ. ಹೀಗೆ ಒಂದು ನಂಬಿಕೆ ಜನರಲ್ಲಿ ಅದು ಇದೆ, ಈಗಲೂ ಇದೆ. ದಿನಾಲೂ ಪ್ರತಿನಿತ್ಯ ಸಾವಿರಾರು ಜನ ಅಲ್ಲಿ ನಾಡಿನ ನಾನಾ ಭಾಗಗಳಿಂದ ಓಡೋಡಿ ಬರ್ತಾರೆ ಇಲ್ಲಿ. ಮತ್ತು ತಮ್ಮ ಕೈಲಾದ ಸೇವೆಯನ್ನು ದೇವರಿಗೆ ಸಲ್ಲಿಸ್ತಾರೆ. ಅವರು ಆ ಸೇವೆ ಸಲ್ಲಿಸಲಿಕ್ಕೆ ಕಾರಣ ಅಂದರೆ ಅವರು ಏನು ಕಷ್ಟದಲ್ಲಿ ಇದ್ದಾಗ ಇಲ್ಲಿ ಹೇಳಿಕೆ ಮಾಡಿಕೊಂಡಿದ್ದರು ಅದು ಫಲಪ್ರದ ಆಗಿದೆ ಅಂತ. ಕೆಲವರು ಮಕ್ಕಳಾಗದೇ ಇದ್ದವರು ಎಷ್ಟು 8-10 ವರ್ಷ ತನಕ ಮಕ್ಕಳಾಗದೇ ಇದ್ದ 18 ವರ್ಷ ತನಕ ಮಕ್ಕಳಾಗದೇ ಇದ್ದವರು ಸಹ ಇಲ್ಲಿ ಹರಕೆ ಹೇಳಿಕೊಂಡ ನಂತರ ಅವರಿಗೆ ಮಕ್ಕಳಾಗದಿದ್ದೆ ಉದಾಹರಣೆ ಇದೆ. ಮತ್ತು ಪ್ರತಿ ವರ್ಷ ಐದಾರು ಬಾಲ್ಯಗಳು ಮಕ್ಕಳು ಹುಟ್ಟಿದ ನಂತರ ಬಾಲೆಗೆ ತಂದು ಗಣಪತಿ ಕಾಲು ಬುಡದಲ್ಲಿ ಇಟ್ಕೊಂಡು ಹೋಗ್ತಾರೆ. ಹೌದು, ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಈ ಥರ ಇಲ್ಲಿ ಒಂದು ಪರಿಸ್ಥಿತಿ ನಡೀತಾ ಇದೆ. ಇನ್ನೊಂದು ಅಂದರೆ ಒಬ್ಬರು ಡಾಕ್ಟ್ರು ಹೋಪ್ಲೆಸ್ ಕೇಜ್ ಅಂತ ಬಿಟ್ಟು ಹೋದದ್ದು. ಒಬ್ಬರಿಗೆ ಹುಬ್ಬಳ್ಳಿಯಲ್ಲಿ ಒಬ್ಬರು ಸೀರಿಯಸ್ ಆಗಿದ್ದರು. ಆವಾಗ ಇಲ್ಲಿ ದೇವರಲ್ಲಿ ಹೇಳಿಕೆ ಮಾಡ್ಕೊಳ್ಳಿ, ಅವರು ರಾತ್ರಿ ಬೆಳಗ್ಗೆ ಹೋಗ್ತಾನೆ ಅವ್ನು ಹೋಗ್ತಾನಂತೆ ಡಾಕ್ಟ್ರು ಹೋಗಿ ಬಿಟ್ಟಿದ್ದರು ಅವ್ರು ಹೋಗ್ತಾನೆ ಅಂತ. 7 ಗಂಟೆ ಒಳಗೆ ರಾತ್ರಿ 7 ಬೆಳಗಾಗುತ್ತಂತೆ 7 ಗಂಟೆ ಒಳಗೆ ಅವ್ನು ಹೋಗ್ತಾನಂತೆ ಹೇಳಿದ್ರು ಡಾಕ್ಟ್ರು.
ಕೈ ಬಿಟ್ಟಿದ್ರು, ದೇವರೇ ಕಾಪಾಡಬೇಕು ಅಂತ. ಆ ಶಬ್ದ ಕೇಳಿ ಅವರ ಹೆಂಡತಿ ನನಗೆ ಫೋನ್ ಮಾಡಿದ್ರು. ನಾನು ಬೆಂಗಳೂರಲ್ಲಿ ಇದ್ದೆ ಅವಾಗ, ಗಣೇಶ ಚತುರ್ಥಿ ಟೈಮ್ ಅಲ್ಲ ಅದು, ಅದು ನಾನು ಬೆಂಗಳೂರಲ್ಲಿದ್ದೆ. ಅವರು ನನಗೆ ಫೋನ್ ಮಾಡಿ ಹೇಳಿದರು, ನಾನು ಭಕ್ತಿಪೂರ್ವಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಮತ್ತು ಆ ವ್ಯಕ್ತಿಯನ್ನು ಬಚಾವ್ ಮಾಡೋದು ಅಂತ. ನೋಡಿದರೆ ಆಶ್ಚರ್ಯ, ಈಗ ಒಂದು ವರ್ಷದ ಹಿಂದೆ ಆಶ್ಚರ್ಯ ಅಂದರೆ, ಅವನು ರಾತ್ರಿ ಬೆಳಗಾಗುತ್ತಂತ ಸಾಯಲಿಲ್ಲ, ಹುಷಾರಾಗ್ತಾ ಬಂದ. ಮತ್ತು ಬೆಳಿಗ್ಗೆ ನಾನು ಹೇಳಿದ ಹಾಗೆ ಬೆಳಿಗ್ಗೆ ನಡೀಲಿಕ್ಕೆ ಕೊಡ್ತಾರೆ, ಡಾಕ್ಟರ್ ಹೇಳ್ತಾರೆ, ಮತ್ತು ನಾಲ್ಕು ದಿವಸದಲ್ಲೇ ಅವನಿಗೆ ಡಿಸ್ಚಾರ್ಜ್ ಕೊಡ್ತಾರೆ. ಅದೇ ಥರ ಆಯಿತು. ಈ ಥರ ಒಂದು ಜೀವಂತ ಉದಾಹರಣೆ ಇದಕ್ಕಿದೆ, ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಇದೆ. ಈಗ ಏನು ಆಭರಣ ಹಾಕಿದಾರಲ್ಲ, ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಇದೆ ಅನುಭವದ. ಭಕ್ತರು ಅವರವರ ಇಷ್ಟಾರ್ಥಗಳನ್ನು ಈಡೇರಿದಂತಹ ಇಷ್ಟೆಲ್ಲ ನಾವು ಡಾಕ್ಟರ್ ಖರ್ಚು ಮಾಡ್ತೇವೆ, ಆದರೆ ನಮ್ಮ ಪ್ರಯತ್ನ ಬೇಕು. 99% ನಮ್ಮ ಪ್ರಯತ್ನ ಬೇಕು. ಒಂದು ದೇವರ ಆಶೀರ್ವಾದ 1% ಇದ್ರೆ ಅದು ಎಲ್ಲ ಪೂರ್ತಿ ಆಗ್ತದೆ. ಇಲ್ಲದೇ ಇದ್ರೆ 1% ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು 1% ದೇವರ ಆಶೀರ್ವಾದ ಇಲ್ಲದೇ ಇದ್ರೆ ಏನು ಮಾಡ್ಲಿಕ್ಕೆ ಬರ್ತದೆ. ಈ ಮನೆತನ ಗಣಪತಿ ಇದೊಂಥರ ಇಡೀ ತಾಲೂಕಿಗೆ ಒಂದು ಪ್ರಸಿದ್ಧಿಯನ್ನು ಹೊಂದಿದೆ ನಿಮ್ಮ ಗಣಪತಿ. ಅದರಲ್ಲೇ ಎರಡು ಮಾತಿಲ್ಲ ಬಿಡಿ, ಅದು ಅಂಕೋಲ ಮಹಾರಾಜನೇ ಅಂತ ಹೇಳ್ಬೋದು. ಮತ್ತೆ ಇಲ್ಲಿನ ಒಂದು ಈ ಚಿನ್ನದ ಖಚಿತ ಆಭರಣಗಳು ಮತ್ತೆ ಬೇರೆ ಕಡೆಯಲ್ಲಿ ಸಿಗ್ಲಿಕ್ಕಿಲ್ಲೇನು ಎಲ್ಲ ಆಲ್ಮೋಸ್ಟ್ ಆಗಿ. ಅದು ಮತ್ತಂದ್ರೆ ಈ ತರ ಗಣಪತಿಗೆ ಅಂಕೋಲೆಯಲ್ಲಿ ಬಂಗಾರದ ಆಭರಣ ಹಾಕಿದವರು ಒಬ್ಬರು ಇಲ್ಲಾಗಿದ್ರು ಹಿಂದೆ. ನಮ್ಮ ಮನೆಯಲ್ಲಿ ಗಣಪತಿಗೆ ಈ ಆಭರಣ ಬಂದ ನಂತರ ಎಲ್ಲ ಕಡೆಯಲ್ಲಿ ಅವರವರ ಮನೆಯಲ್ಲಿ ಈ ಮಾಡಿ ಹಾಕ್ತಾ ಇದ್ದಾರೆ. ಹೀಗೆ ಕೆಲವರಿಗೆ ಇದು ಒಂದು ಒಂದು ಹೌದು ಸ್ಫೂರ್ತಿ ಜನರಿಗೆ. ಒಂದು ಈ ಥರ ಇಲ್ಲಿ ನಾವು ಭಕ್ತಿಯಿಂದ ಭಜಕರಾಗಿದ್ದರೆ ಆ ದೇವರು ನಮಗೆ ಮುಟ್ತಾನೆ ಅನ್ನೋದು ಭಾವನೆ. ಈಗ ಮತ್ತಂದರೆ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ನಾನು ಹೇಳಿದೆ ಅಲ್ಲ, ಆ ಕಾಲದಲ್ಲಿ ದೇಶದಲ್ಲಿ ಏನೇನು ಘಟನೆಗಳು ನಡೀತವೆ ಅದನ್ನು ರೂಪಕಗಳಲ್ಲಿ ಮಣ್ಣಿನ ಮೂರ್ತಿ ರೂಪದಲ್ಲಿ ಇಲ್ಲಿ ಆ ಸೀನನ್ನು ನಮ್ಮ ಗಣಪತಿ ಎದುರಿಗೆ ಮಾಡ್ತಿದ್ರು. ಆವಾಗ ಬ್ರಿಟಿಷರು ನಮ್ಮ ತಂದವರನ್ನು ಜೈಲಿಗೆ ಹಾಕಿದರು. ಬ್ರಿಟಿಷರ ವಿರುದ್ಧ ಒಂದ್ಸಲ ಒಂದು ಸೀನ್ ಮಾಡಿದರು ಇಲ್ಲಿ. ಪಂಡಿತ್ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸರೋಜಿನಿ ನಾಯ್ಡು, ಲೋಕಮಾನ್ಯ ತಿಲಕ್, ವಿನೋಬಾ ಭಾವೆ ಇಂಥವರೆಲ್ಲ ಮಹಾನ್ ಜನರ ಮೂರ್ತಿಗಳನ್ನು ಇಲ್ಲಿ ಮಾಡಿದ್ದಿದೆ. ಅದಕ್ಕೆ ಅದಕ್ಕೊಂದು ಟೈಬ್ಲೋ ಟೈಪಿನ ಒಂದು ರೂಪ ಕೊಟ್ಟಿದ್ದರು ಅವರು, ರೂಪಕ ಅದು ಮಾಡ್ತಿದ್ರು. ಅದಕ್ಕೊಂದು ಅರ್ಥ ಬರ್ತಿತ್ತು ಆ ಸನ್ನಿವೇಶಕ್ಕೆ. ಅಂದರೆ ಆ ಕಾಲದಲ್ಲಿ ಚಳವಳಿ ಯಾವ ರೀತಿ ನಡೀತಾ ಇತ್ತು ಇಲ್ಲಿ ನಾವು ಮಾಡಿ ತೋರಿಸ್ತಿದ್ವಿ. ಅದು ಮಾಡಲಿಕ್ಕೆ ಅವ್ರಿಗೆ ಕಾರಣ ಅಂದರೆ ಜನರಲ್ಲಿ ಚಳವಳಿಗೆ ಭಾಗವಹಿಸುವಂಥ ಸ್ಫೂರ್ತಿ ಬರಲಿ ಅಂತ ಉದ್ದೇಶದಿಂದ ಅವರು ಮಾಡ್ತಾ ಇದ್ರು ನಮ್ಮ ತಂದೆಯವರು. ಅದು ನಿಸ್ವಾರ್ಥ ಸೇವೆ, ಯಾರು ಹೇಳಿ ಮಾಡಿದ್ದಲ್ಲ ಅಂತ. ಈ ಅದರಿಂದ ಏನಾಯ್ತಂದ್ರೆ ಆಗ ಮನೋರಂಜನೆ ಕಾರ್ಯಕ್ರಮ ಇರಲಿ ಏನೂ ನಡೀತಾ ಇರಲಿಲ್ಲ. ವರ್ಷಕ್ಕೊಮ್ಮೆ ಯಕ್ಷಗಾನ ನಡೀತಾ ಇತ್ತು. ಆದರೆ ಯಾವಾಗ ಇಲ್ಲಿ ಗಣಪತಿಗೆ ನಾವು ಎದುರಿಗೆ ಇಂಥ ಸೀನ್ಗಳನ್ನು ಮಾಡಿದ್ರು, ಜನ ಹಳ್ಳಿ ಹಳ್ಳಿಗಳಿಂದ ತಂಡೋಪ ತಂಡವಾಗಿ ಬರ್ಲಿಕ್ಕೆ ಶುರು ಮಾಡಿದ್ರು. ಅದು ವೇದಿಕೆ ಆಗಿದೆ. ಮತ್ತು ಮೇಲಾಗಿ ನೈತಿಕ ಸಾಮಾಜಿಕ ಎಲ್ಲ ರೀತಿಯ ಇಲ್ಲಿ ಅನುಭವ ಜನರಿಗೆ ಬರುವಂಥ ಆ ಸೀನ್ಗಳನ್ನು ಮಾಡ್ತಿದ್ರು. ಹೀಗೆ ಅದು ಈವರೆಗೂ ಆ ಪ್ರಕಾರ ನಡೀತಾ ಬಂದಿತ್ತು. ಈಗ ಏನಾಗಿದೆ ಅಂದರೆ ಸ್ಥಳದ ಅಭಾವದಿಂದ ನಾವು ಮಾಡ್ತಾ ಇಲ್ಲ. ಈಗ ಭಕ್ತಿ ಹೆಚ್ಚಾಗಿದೆ ಜನರಲ್ಲಿ, ಆದ್ದರಿಂದ ಜನ ನಿಲ್ಲಿಕ್ಕೆ ಸಹ ಸ್ಥಳ ಸಾಗೋದಿಲ್ಲ. ಹೀಗಾಗಿ ಆ ಮೂರ್ತಿಗಳನ್ನು ಮಾಡುವಂಥ ಈಗ ಅವಶ್ಯಕತೆ ನಮಗಿರಲಿಲ್ಲ. ಈಗ ಇಲ್ಲಿ ನಮ್ಮ ತಂದೆಯವರಿದ್ದಾಗ ಭದ್ರಾವತಿಗೆ ಇಷ್ಟೇ ದೊಡ್ಡದು ಮೂರ್ತಿ, 8 ಅಡಿ ಎತ್ತರದ ಗಣೇಶನ ಮೂರ್ತಿ, ಒಂದು ಮೂರ್ತಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಭದ್ರಾವತಿ. ಭದ್ರಾವತಿ ಇಲ್ಲಿಂದ 13 ವರ್ಷ ತನಕ ಗಳಿಸಿದ್ದೇವೆ. ಒಂದು ಟ್ರಕ್ಕಿನ ಮೇಲೆ ಒಂದು ಗಣಪತಿ ಹೋಗ್ತಿತ್ತು ಇಲ್ಲಿಂದ ಭದ್ರಾವತಿಗೆ 13 ವರ್ಷ ತನಕ ನಮ್ಮ ತಂದೆಯವರ ಜೊತೆಗೆ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಅಲ್ಲಿ ಸಹ ಪ್ರಸಿದ್ಧಿ ಬಂತು. ಅಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿ, ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರು ಬಂದಿದ್ದರು. ಇನ್ನೊಂದು ವರ್ಷ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಬಂದಿದ್ದರು. ಆ ಮೂರ್ತಿಗಳನ್ನು ನೋಡಿ ಅವರು ಎಷ್ಟು ಆಶ್ಚರ್ಯಚಕಿತರಾಗಿದ್ದಾರೆ. ನಾವು ಇಂಥ ಮೂರ್ತಿ ಎಲ್ಲೂ ನೋಡಿಲ್ಲ, ಯಾಕಂದರೆ ಇಲ್ಲಿ ಒಂದು ಜೀವಂತ ಕಳೆ ಇದೆ ಈ ಮೂರ್ತಿಗೆ. ಇನ್ನುವರೆಗೆ ದೇವರು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹೇಳಿದ್ದು ಮಾತು, ನಾವು ಮೂರ್ತಿ ನೋಡ್ತಾ ಇರುವಾಗಲೇ ನಮಗೆ
ದೇವರು ಕಣ್ಣುರೆಪ್ಪೆ ಬರಿತಾ ಇದ್ದಾನೆ ಈ ಥರ ನಮ್ಗೆ ಭಾಸ ಆಗ್ತದೆ. ಇದು ಜೀವಂತ ಕಳೆಯ ಮೂರ್ತಿ, ನಾನು ಎಲ್ಲೂ ನೋಡಿಲ್ಲ. ನಾನು ಎಷ್ಟೋ ಸಾವಿರಾರು ಉತ್ಸವಗಳಿಗೆ ಹೋಗಿ ಮೂರ್ತಿಗಳನ್ನು ನೋಡಿದ್ದೇನೆ, ಆದರೆ ಇಂಥ ಮೂರ್ತಿ ನಾನು ಎಲ್ಲೂ ನೋಡಿಲ್ಲ ಅಂತ ಅವರು ಬಾಯಿಂದ ಮಾತು ಬಂತು. ಕಡೆಗೆ ನಮಗೆ ಧರ್ಮಸ್ಥಳಕ್ಕೆ ಕರೆಸಿದ್ರು ಅವರು, ನಮ್ಮ ತಂದೆ ತಾಯಿ ನಾನು ಎಲ್ಲ ಹೋಗಿದ್ವಿ. ಅಲ್ಲಿ ಅವರು ತಮ್ಮ ಮನೆಯಲ್ಲಿ ಕರೆಸಿಕೊಂಡು ಹೋಗಿ ನಮಗೆ ಶಾಲು ಹಾಕಿ ಸನ್ಮಾನ ಮಾಡಿದ್ದಾರೆ, ಗೌರವ ಸೂಚಿಸಿದ್ದಾರೆ. ಈ ಥರ ಭಾಳಷ್ಟು ಕಡೆ ಸಿದ್ಧಗಂಗಾ ಮಠದ ಸ್ವಾಮಿಗಳು ಸಹ ನಮ್ಮನ್ನು ಸನ್ಮಾನ ಮಾಡಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾರಂತರು ಸಹ ಸನ್ಮಾನ ಮಾಡಿದ್ದಾರೆ. ಹೀಗೆ ಬಹಳಷ್ಟು ಮಂದಿಯಿಂದ ನಮಗೆ ಸನ್ಮಾನಗಳಾಗಿವೆ. ಗಣಪತಿ ಸೇವೆಯಿಂದ ನಮ್ಮ ಮನೆತನದ ಜನರು ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಹೋಗಿ ಮುಟ್ಟಿದರು. ನಮ್ಮ ಬ್ರದರ್ ಪ್ರಕಾಶ್ ಮಲ್ಯ ಅವರು ವಿಜಯ ಬ್ಯಾಂಕಿನ ಚೇರ್ಮನ್ರಾದರು. ಮೇಲಾಗಿ ನಮ್ಮ ಬ್ರದರ್ ಇವರು ಆರ್ಟಿಸ್ಟ್, ಇವರು ಚಿತ್ರಕಲೆಯಲ್ಲಿ ಎಕ್ಸ್ಪರ್ಟು. ಇವರು ಸೆಂಟ್ರಲ್ ಎಕ್ಸೈಸ್ದಲ್ಲಿ ಸುಪ್ರಿಂಟೆಂಡೆಂಟ್ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ. ಆದರೆ ಅವರು ಬಣ್ಣದ ಕೆಲಸವನ್ನು ಅವರು ಮಾಡ್ತಿದ್ರು. ಈ ಗಣಪತಿಗೆ ಸಹ ಅವರು ಬಣ್ಣದ ಕೆಲಸ ಮಾಡ್ತಿದ್ರು ಹಿಂದೆ. ಈಗ ಅವರು ವಯಸ್ಸಾಗಿದೆ, ಈ ವರ್ಷ ನಾನೇ ಮಾಡಬೇಕಾಯಿತು. ಈ ಥರ ಒಂದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಲಾ ವಿಭಾಗದಲ್ಲಿ ಪಳಗಿದವರು ಇದ್ದಾರೆ. ನಮ್ಮ ಹಿರಿಯ ಅಣ್ಣ ರಾಮಕೃಷ್ಣ ಮಾಲೆ ಅವರು ಸಹ ಕಲಾವಿದರು. ನಿಮ್ಮ ಪರಿಚಯ ತುಂಬಾ ಸಂತೋಷ ಸರ್ ನಿಮ್ಮ ಜೊತೆ ಮಾತಾಡೋದಕ್ಕೆ, ಮತ್ತೆ ಈ ಗಣಪತಿ ಬಗ್ಗೆ ವಿಶೇಷ ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಕ್ಕೆ. ಈ ಗಣಪತಿ ಮುಖಾಂತರ ಊರಿಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೆಯ ಸಂತೋಷ. ನಿಮ್ಮ ಮನೆತನದ ಒಂದು ಗಣಪತಿ ನಮ್ಮ ವೀಕ್ಷಕರಿಗೆ ತಿಳಿಸುವ ಮುಖಾಂತರ ನಮ್ಮ ಅಂಕೋಲಾ ಅಲ್ಲದೆ ಅಂಕೋಲಾದಿಂದ ಬೇರೆ ಕಡೆ ನೋಡೋವರಿಗೂ ಈ ಗಣಪತಿ ಒಂದು ಮಹತ್ವವನ್ನ ತಿಳಿಸ್ಕೊಟ್ಟಿದ್ದೀರ. ನಿಮಗೆ ನನ್ನ ಯೂಟ್ಯೂಬ್ ಪರವಾಗಿ ತುಂಬಾ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕು ಶೇರು ಕಮೆಂಟ್ಸನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ, ಇನ್ನಷ್ಟು ವಿಷಯಗಳೊಂದಿಗೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಹೊಸ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.